ಹಲೋ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ರೆಸಿಪಿ ಇದು ನಾವು ಮಾಮೂಲಿಯಾಗಿ ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಅಥವಾ ಕಬಾಬ್ ಚಿಕನ್ ಫ್ರೈ ಆ ಥರದ ರೆಸಿಪಿನ ಮನೆಯಲ್ಲಿ ಸಾಮಾನ್ಯವಾಗಿ ಮಾಡಿರ್ತೀವಿ ಬಟ್ ಹೋಮ್ ಮೇಡಲ್ಲಿ ನಾವು ಚಿಕನ್ ನಟ್ಸ್ ಮಾಡೋದು ತುಂಬಾ ಅಪರೂಪ ಚಿಕನ್ ನಾಗೇಟ್ ಮಾಡೋದು ಒಂದು ಒಳ್ಳೆ ರೆಸಿಪಿ ಇದನ್ನು ನೀವು ಖಂಡಿತವಾಗ್ಲೂ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿದ್ರೆ ನೀವು ಬೇರೆ ಯಾವುದೇ ರೆಸಿಪಿನ ಮಾಡೋಲ್ಲ ಚಿಕನ್ ತಂದಾಗ ಚಿಕನ್ ಮ್ಯಾಗೆಟ್ ಮಾಡ್ಕೊಂಡು ತಿಂದೇ ತಿಂತೀರ ಅಷ್ಟು ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಲಂಚ್ ಬಾಕ್ಸಿಗೆ ಮಕ್ಳಿಗೆ ಬೇಕಿದ್ರೂ ಮಾಡ್ಕೊಡ್ಬೋದು ಅಥವಾ ನಾವು ಇದನ್ನು ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು ಕಬಾಬ್ ಥರ ಸೊ ತುಂಬನೇ ಟೇಸ್ಟಿಯಾಗಿರೋಂತಹ ಚಿಕನ್ ನ್ಯಾಗೆಟ್ಸ್ನ ಇವತ್ತು ನೋಡೋಣ ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ಅದೇ ಕಲರ್ಫುಲ್ ಚಾನಲ್ಗೆ ಸ್ವಾಗತ ನಾನು ಸುಮ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಫಸ್ಟ್ ಟೈಮ್ ನನ್ನ ವೀಡಿಯೋಗಳನ್ನು ನೀವು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಬಟನ್ನು ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಆಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಬರುತ್ತೆ ಆಗ ನೀವು ನನ್ನ ಯಾವುದೇ ವೀಡಿಯೋಗಳನ್ನು ಮಿಸ್ ಮಾಡ್ಕೊಳ್ದಲೇ ತಕ್ಷಣಕ್ಕೆ ನನ್ನ ವೀಡಿಯೋಗಳನ್ನು ನೋಡ್ಬೋದು ಬನ್ನಿ ಇವತ್ತು ನಾನು ಒಂದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ನಾಗೆಟ್ಸ್ನ ಮಾಡೋದು ಹೇಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ ಇಲ್ಲಿ ನಾನು ಮೊದಲನೇದಾಗಿ ನಾಲ್ಕು ಪೀಸ್ ಬಂದು ತೊಗೊಂಡಿದ್ದೀನಿ ಬ್ರೆಡ್ಡು ಹಾಗೆ ಒಂದು ಹಸಿಮೊಟ್ಟೆ ಮತ್ತು ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಮತ್ತು ಆಯಿಲ್ ಅಡುಗೆ ಆಯಿಲ್ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನು ಪೆಪ್ಪರ್ ಪೌಡರ್ ಹಾಗೆ ಅಚ್ಚಕಾರದ ಪುಡಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಹಾಗೆ ಸೋಯಾ ಸಾಸ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಮತ್ತು ಟೊಮೊಟೊ ಕಿಚಪ್ ಎರಡು ಸ್ಪೂನ್ ಆಗುವಷ್ಟು ನೋಡ್ತಾ ಇದ್ದೀರಲ್ಲ ಇಷ್ಟು ಇಂಗ್ರೀಡಿಯಂಟ್ಸು ಬೇಕಾಗುತ್ತೆ ತುಂಬಾ ಸಿಂಪಲ್ಲಾಗಿ ನಾವು ತುಂಬ ಈಸಿಯಾಗಿ ಚಿಕನ್ ಹಾಕಿಟ್ಸನ್ನ ನಾವು ಮನೆಯಲ್ಲಿ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಈಗ ಬನ್ ಪೀಸಸಲ್ಲಿ ನಾನು ಸೈಡಲ್ಲಿ ಬ್ರೌನ್ ಕಲರ್ ಇರುತ್ತಲ್ಲ ಸೊ ಅದನ್ನು ತೆಗಿತಾಯಿದ್ದೀನಿ ಅದು ಬೇಡ ಸೊ ಇದ್ದೀರಲ್ಲ ಸೊ ಎಲ್ಲ ಕಡೆನೂ ಈ ಥರ ನಾನು ಇವಾಗ ಕಟ್ ಮಾಡ್ಕೊತೀನಿ ಚಿಕನ್ ನಗೆಟ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ನೀವು ಒಂದು ಸಲ ಮಾಡಿಕೊಟ್ರೆ ಮತ್ತೆ ಅವರು ಇನ್ನೊಂದು ಸಲ ಬೇಕು ಬೇಕು ಅಂತಲೇ ಮಾಡಿಸಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಓಕೆ ಇವಾಗ ನೋಡಿ ನಾನು ಬನ್ನನ್ನು ಪೀಸ್ ಮಾಡಿಕೊಂಡು ಇವಾಗ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ಹಾಕೋತಾ ಇದ್ದೀನಿ ಸೊ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ ಈಗ ಈಗ ಪೌಡ್ರ್ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ನಾನು ಹಾಕೋತಾ ಇದ್ದೀನಿ ಪೇಸ್ಟ್ ಇದ್ರೆ ಪೇಸ್ಟನ್ನೇ ಹಾಕಿ ನಾನು ಪೇಸ್ಟ್ ಖಾಲಿಯಾಗಿದೆ ಅಂತ ಹಾಗೆ ಶುಂಠಿ ಬೆಳ್ಳುಳ್ಳಿನೇ ಹಾಕೋತಾ ಇದ್ದೀನಿ ಹಾಗೆ ಇವಾಗ ನಾನು ಚಿಕನ್ಸ್ನ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಚಿಕನ್ ಆದಷ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಸಣ್ಣ ಕೈ ಮಾತ್ರ ಏನು ಬೇಡ ಜಸ್ಟ್ ಪೀಸ್ ಮಾಡಿಕೊಂಡು ನಾವು ಅದನ್ನು ಈಗ ರುಬ್ಕೊಂಬಂದಿದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಹೇಗಾಗಿದೆ ಅಂತ ಸೊ ಮತ್ತು ಇವಾಗ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು ಈಗ ಪೆಪ್ಪರ್ ಪೌಡರ್ನ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಓಕೆ ನೆಕ್ಸ್ಟು ಇದಕ್ಕೆ ನಾನು ಒಂದು ಅಚ್ ಖಾರದ ಪುಡಿನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೋತಾ ಇದ್ದೀನಿ ಖಾರಕ್ಕನುಗುಣವಾಗಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ಇವಾಗ ಮತ್ತೆ ಇದನ್ನು ಇದಕ್ಕೆ ನಾನಿವಾಗ ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಚೆನ್ನಾಗಿರಲ್ಲ ಸೊ ಮತ್ತು ಈಗ ರುಬ್ಕೊಂಡು ಮತ್ತೆ ಫೇಸ್ ಮಾಡಿಕೊಂಡು ನಾನು ಬಂದಿದ್ದೀನಿ ಇದನ್ನು ಇವಾಗ ಫಸ್ಟು ಒಂದು ತಟ್ಟೆಗೆ ನಾವು ತೆಗ್ದಿಟ್ಕೊಳ್ಳೋಣ ಫ್ರೆಂಡ್ಸ್ ಯಾಕೆ ಈಗ ಫಸ್ಟು ನೀ ನೋಡಿ ಒಂದು ತಟ್ಟೆಗೆ ನಾನು ತೆಗೆದಿಟ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಯಾಕೆಂದರೆ ಅದು ಅಂಟಬಾರ್ದು ಅಂತ ಸೊ ಇದ್ದೀರಲ್ಲ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿದಿಬೇಕು ಇದ್ದೀರಲ್ಲ ನೀಟಾಗಿ ಇವಾಗ ಈ ಥರ ಏಕೆಂದರೆ ಅದು ಮಿಕ್ಸಿ ಮಾಡಿದ್ರೂ ಒಂದೊಂದು ಸಲ ಹಾಗೆ ಉಳ್ಕೊಂಡಿರುತ್ತೆ ಸೈಡಲ್ಲೆಲ್ಲ ಒಂದೊಂದು ಸೊ ಅದಕ್ಕೋಸ್ಕರ ಪೂರ್ತಿ ನೀಟಾಗಿ ಮಿಕ್ಸ್ ಆಗಬೇಕು ಅಂತ ನಾನು ಈ ಥರ ನೀಟಾಗಿ ಮೆದ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಬರ್ತೀನಿ ತುಂಬ ಸಾಫ್ಟಾಗಿರುತ್ತೆ ಸೇಮು ನಾವು ಕೈಮಾ ಮಾಡ್ತೀವಲ್ಲ ಸೊ ಕೈಮ ಥರನೇ ಬರುತ್ತೆ ಬಟ್ ಟೇಸ್ಟು ಚೇಂಜ್ ಇರುತ್ತೆ ಟೇಸ್ಟ್ ಎಲ್ಲ ಚೇಂಜ್ ಇರುತ್ತೆ ಖಂಡಿತವಾಗ್ಲೂ ಹಾಗೆ ನೋಡ್ತಾ ಇದ್ರಲ್ಲ ಇವಾಗ ನಾನು ಒಂದು ಬೌಲ್ಗೆ ಒಂದು ಹಸಿ ಮೊಟ್ಟೆನ ಒಡ್ಕೊಂಡಿದ್ದೀನಿ ನೋಡಿ ನೀವು ಜಾಸ್ತಿ ಮಾಡೋದಾದರೆ ನೀವು ಇನ್ನೊಂದು ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಇಲ್ಲಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗುವಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಬಂದು ಇದಕ್ಕೆ ನಾವು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕೊಳ್ಳೋಣ ನೆಕ್ಸ್ಟ್ ಇವಾಗ ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡೋಣ ನೀಟಾಗಿ ನೋಡಿ ಬ್ಲೆಂಡ್ ಮಾಡಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ ನೋಡಿ ಅರ್ಧ ನಾನು ಅರ್ಧ ಕಪ್ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ನೋಡಿ ಇವಾಗ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡೋಣ ಚೆನ್ನಾಗಿ ಬ್ಲೆಂಡ್ ಮಾಡಿದಷ್ಟು ಇದು ಈಗ ಏನದು ನೀರು ನೀರು ಥರ ಸೈಡಲ್ಲಿ ಇರ್ತಾರ ಸೊ ಅದೆಲ್ಲ ವೈಟ್ ಮತ್ತು ಎಲ್ಲೋ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಹಾಗೆ ನಾನು ಮಿಕ್ಸ್ ಮಾಡಿದ್ದೀನಿ ಇವಾಗ ನೋಡಿ ನಾನು ಚಪಾತಿ ಹೊತ್ತು ಮಣೆ ಇರುತ್ತಲ್ಲ ಸೊ ಆ ಮಣೆ ತೊಗೊಂಡಿದ್ದೀನಿ ಇವಾಗ ನಾನು ಏನು ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಚಿಕನ್ನ ಸೊ ಅದನ್ನು ನೋಡಿ ಇಷ್ಟು ಸಾಫ್ಟಾಗಿ ಬರಬೇಕು ಇಷ್ಟು ಸಾಫ್ಟಾಗಿದ್ದರೆ ಮಾತ್ರ ಚಿಕನ್ ನ್ಯಾಕೆಟ್ಸು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಯಾಕೆಂದರೆ ಅಷ್ಟು ಚೆನ್ನಾಗಿ ನಾವು ಎಲ್ಲ ಇಂಗ್ರಿಡಿಯಂಟ್ಸ್ನೂ ಹಾಕಿ ಅದು ಪೇಸ್ಟ್ ಮಾಡಿದ್ರೆ ಮಾತ್ರ ಇಷ್ಟು ಸ್ಮೂತಿಯಾಗಿ ಬರೋದು ಫ್ರೆಂಡ್ಸ್ ನೋಡಿ ಈಗ ನೀಟಾಗಿ ಈ ಥರ ನಾನು ಲಟ್ಟಿಸ್ಕೋತಾ ಇದ್ದೀನಿ ಜಾಸ್ತಿ ಸ್ವಲ್ಪ ದಪ್ಪನೇ ಇರಲಿ ಜಾಸ್ತಿ ತೆಳು ಮಾಡಬೇಡಿ ದಪ್ಪ ಇದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ ದಪ್ಪ ದಪ್ಪವಾಗಿರುತ್ತೆ ತೆಳು ಆಗ್ಬಿಟ್ರೆ ಅದು ಚೆನ್ನಾಗಿ ಬರೋಲ್ಲ ನೋಡಿ ಈಗ ಸೈಡಲ್ಲೆಲ್ಲ ನಾನು ಕಟ್ ಇದ್ದೀನಿ ಶೇಪಿಗೋಸ್ಕರ ಓಕೆ ನೋಡಿ ಈ ಥರ ನಾನು ಸೈಡಲ್ಲಿರೋದನ್ನು ಕಟ್ ಮಾಡಿಕೊಂಡು ಈಗ ಪೀಸ್ ಮಾಡ್ಕೋತೀನಿ ನೋಡಿ ಸೈಡಲ್ಲಿ ಹಿಂಗಿರುತ್ತಲ್ಲ ಸೊ ಅದನ್ನು ತೆಗೆದಿಟ್ಕೊಳ್ಳೋಣ ಈಗ ಮತ್ತು ಈ ಕಡೆ ಸೈಡಲ್ಲಿರೋದನ್ನು ಸ್ವಲ್ಪ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಇವಾಗ ನಾನು ಸೈಡಲ್ಲಿರೋದೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ನಾನು ಮಧ್ಯದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಿಮಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪಲ್ಲೇ ಕಟ್ ಮಾಡ್ಕೋಬೋದು ನಾನು ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ತುಂಬ ಒಂದು ಒಳ್ಳೆಯ ರೆಸಿಪಿ ಫ್ರೆಂಡ್ಸ್ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ನೀವು ಇದನ್ನು ಟ್ರೈ ಮಾಡಿ ಓಕೆ ನೋಡಿ ಇವಾಗ ಈ ಥರ ನಾನು ಚಾಕುವಿನ ಸಹಾಯದಿಂದ ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಅಂಟ್ಕೊಳ್ಳಲ್ಲ ಅದು ಚೆನ್ನಾಗಿ ಬರುತ್ತೆ ಸೊ ಈಗ ಒಂದು ತಟ್ಟೆಗೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ನೋಡಿ ಈಗ ಫಸ್ಟಿಗೆ ನಾನು ಮೊಟ್ಟೆ ಹೊಡ್ಕೊಂಡಿದ್ವಲ್ಲ ಸೊ ಮೊಟ್ಟೆಗೆ ಫಸ್ಟು ಡಿಪ್ ಮಾಡಿ ಅದಾದ ನಂತರ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಬ್ರೆಡ್ ಕ್ರಮ್ಸಿಗೆ ನೋಡಿ ಈ ಥರ ಡಿಪ್ ಮಾಡಬೇಕು ಪೂರ್ತಿ ಅದು ಫುಲ್ಲು ಅದು ಕೋಟೆಡ್ ಬರಬೇಕು ಸೊ ಆ ಥರ ನಾವು ಇದರಲ್ಲಿ ಬ್ರೆಡ್ ಕ್ರಮ್ಸಲ್ಲಿ ಹಾಕಬೇಕು ಇದ್ದೀರಲ್ಲ ನೋಡಿ ಈ ಥರ ರೆಡಿ ಆಗುತ್ತೆ ಸೊ ಇನ್ನೊಂದು ತೋರಿಸ್ತೀನಿ ಫಸ್ಟಿಗೆ ನಾವು ಮೊಟ್ಟೆಯಲ್ಲಿ ಡಿಪ್ ಮಾಡಿ ಅದಾದ ನಂತರ ನಾವು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಬೇಕು ನೋಡಿ ಒಂದು ಒಳ್ಳೆ ಕೋಟೆಡ್ ಬರುತ್ತೆ ಆವಾಗ ಇದ್ದೀರಲ್ಲ ನೋಡಿ ಈ ಥರ ಫುಲ್ ನೀಟಾಗಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗೂ ಇರುತ್ತೆ ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಫಸ್ಟು ಮೊಟ್ಟೆದಕ್ಕೆ ಹಾಕಿ ಮೊಟ್ಟೆದಾದ ನಂತರ ನಾವು ಬ್ರೆಡ್ ಕ್ರಮ್ಸಿಗೆ ಡಿಪ್ ಮಾಡಬೇಕಾಗುತ್ತೆ ನೋಡಿ ಫುಲ್ ಕೋಟೆಡ್ ಬರುತ್ತೆ ಆಗ ನಾನು ಇವಾಗ ಒಂದು ಏರ್ ಹೇರ್ ಟೈಟ್ ಕಂಟೆಂಟ್ ಬಾಕ್ಸ್ ತೊಗೊಂಡಿದ್ದೀನಿ ಸೊ ಈ ಬಾಕ್ಸಿಗೆ ಇವಾಗ ನಾನು ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದನ್ನು ನಾವು ಒಂದು ಟೂ ಅವರ್ ಅಥವಾ ಒಂದು ತ್ರೀ ಅವರ್ಸ್ ನಾನು ರೆಸ್ಟಿಗೆ ಇಡಬೇಕಾಗುತ್ತೆ ಸೊ ಈ ಥರ ರೆಡಿ ಮಾಡಿ ನೋಡಿ ಫಸ್ಟ್ ಕೆಳಗಿಟ್ಟು ನಂತರ ನಾನು ಇದ್ರ ಮೇಲೆ ಬಟರ್ ಪೇಪರ್ನ ಹಾಕೋತಾ ಇದ್ದೀನಿ ಬಟರ್ ಪೇಪರ್ ಹಾಕೊಂಡ ಮೇಲೆ ನಾವು ಅದರ ಮೇಲೆ ಮತ್ತೆ ಬೇರೆ ನಾವು ನೆ ನೆಗೆಟ್ಸ್ನ ಈ ಥರ ಜೋಡಿಸ್ಕೋಬೋದು ತುಂಬಾ ಈಸಿಯಾಗಿ ನಾವು ಚಿಕನ್ ನಟ್ಸ್ನ ಮಾಡ್ಬೋದು ಫ್ರೆಂಡ್ಸ್ ಖಂಡಿತವಾಗ್ಲೂ ಆಚೆ ಎಲ್ಲ ನಾವು ಹೋದಾಗ ತಿಂದಿರ್ತೀವಿ ಬಟ್ ಮನೆಯಲ್ಲಿ ಅದನ್ನು ಟ್ರೈ ಮಾಡಿದ್ರೆ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ನೋಡಿ ಇದನ್ನು ಒಂದು ತ್ರೀ ಅವರ್ಸ್ ರೆಸ್ಟಿಗೆ ಇದ್ದೀನಿ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ ಫ್ರಿಡ್ಜ್ ಇಲ್ಲ ಅನ್ನೋರು ನೀವು ಹಾಗೆ ಕೂಡ ಒಂದು ನಾಲ್ಕು ಅವರ್ ಇಟ್ಟರೆ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ನೋಡಿ ನಾನು ಆಯಿಲ್ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಸ್ವಲ್ಪ ಆಯಿಲ್ ಬಿಸಿ ಆದ ನಂತರ ನಾನು ಇವಾಗ ಚಿಕನ್ ನಾಗೆಟ್ಸನ್ನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಬಿಸಿ ಇರಬೇಕು ಎಣ್ಣೆ ಬಿಸಿ ಇದ್ದಾಗ ಹಾಕಿದ್ರೆ ಮಾತ್ರ ಅದು ಕ್ರಿಸ್ಪಿಯಾಗಿ ಮತ್ತು ಕ್ರಂಚಿಯಾಗಿ ಬರೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಇವಾಗ ನಾವು ಇದನ್ನು ನೋಡಿ ನಾನು ಒಂದು ತರ್ಟಿ ತರ್ಟಿ ಸೆಕೆಂಡ್ಸ್ ಒಂದೊಂದು ಸೈಡ್ ಬೇಯಿಸ್ಕೊಂಡು ನಾನು ಟರ್ನ್ ಮಾಡ್ಕೊತಾ ಇದ್ದೀನಿ ಟರ್ನ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಲರ್ಸ್ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಕಲರ್ನ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಕೆಲವೊಂದು ಫಸ್ಟ್ ಹಾಕಿದ್ದೆಲ್ಲ ಬೆಂದಿದೆ ಅದನ್ನು ನಾನು ಇವಾಗ ತೆಗೆದಿಟ್ಕೊತಾ ಇದ್ದೀನಿ ಇದ್ದೀರಲ್ಲ ಆಗಿದೆ ಆಲ್ಮೋಸ್ಟ್ ಆಲ್ ಆಗಿದೆ ಸೊ ಈ ಥರ ತೆಗೆದಿಟ್ಕೊಳ್ಳೋಣ ಜಾಸ್ತಿ ಅದನ್ನು ಬ್ರೌನ್ ಕಲರ್ ಮಾಡೋದು ಬೇಡ ನೋಡಿ ಈ ಥರ ಇದ್ದಾಗಲೇ ಇದನ್ನು ತೆಗೆದಿಟ್ಕೋಬೇಕು ಚಿಕನ್ ನಗೆಟ್ಸ್ ಮಾಡೋದು ತುಂಬಾ ಈಸಿ ನಾವು ಬೇಕು ಅಂದರೆ ಇದನ್ನು ಟಿಫನ್ ಬಾಕ್ಸಿಗೆ ಕೂಡ ಮಾಡಿಕೊಡ್ಬೋದು ತುಂಬಾ ಒಂದು ಒಳ್ಳೆ ರೆಸಿಪಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವೆಲ್ಲ ಇದನ್ನು ಟ್ರೈ ಮಾಡಲೇಬೇಕು ಒಂದು ಒಳ್ಳೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಓಕೆ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೋ ಬಾಯ್